ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್, ಕರ್ನಾಟಕ. ಏನ್ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ, ಇವತ್ತು ಹಿಂದಿ ದಿವಸವನ್ನು ಆಚರಣೆ ಮಾಡಬೇಕಂತ ಇವತ್ತು ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದೆ ಅದನ್ನು ಜಯ ಕರ್ನಾಟಕ ಸಂಘಟನೆ ಇವತ್ತಿನ ದಿವಸದಲ್ಲಿ ಖಂಡನೆ ಮಾಡ್ತೈತಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಜಾತ್ಯತೀತವನ್ನು ಹೊಂದಿರುವಂಥ ಒಂದು ಸಾರ್ವಭೌಮ ರಾಷ್ಟ್ರ, ಇದಕ್ಕೆ ಸಾಕಷ್ಟು ಭಾಷೆಗಳು ಕೂಡ ಇದರಲ್ಲಿ ಅಡುಕುಗಳಾಗಿವೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾದಂಥ ಉಲ್ಲೇಖವಿಲ್ಲ. ಇವತ್ತು ಹಿಂದಿ ಭಾಷೆಯನ್ನೇ ರಾಷ್ಟ್ರಭಾಷೆಯನ್ನಾಗಿ ನವೀಕರಿಸಬೇಕಂತ ಎಲ್ಲಿ ಉಲ್ಲೇಖ ಇಲ್ಲ. ಇದ್ರೂ ಕೂಡ ಒಂದು ಒತ್ತಾಯದ ಮೇರೆಗೆ ಇವತ್ತೇನ ಈ ಒತ್ತಾಯವನ್ನು ಹೇರುತ್ತಿದ್ದಾರೆ ಕೇಂದ್ರ ಸರ್ಕಾರ. ಇದನ್ನು ಜಯ ಕರ್ನಾಟಕ ಸಂಘಟನೆ ಇವತ್ತು ಖಂಡಿಸ್ತೈತಿ. ಕನ್ನಡ ಭಾಷೆ ಇದು ಪಾರಂಪರಿಕ ಹಿಂದಿನ ಬಹಳ ಅದ್ಭುತವಾದಂತಹ ಒಂದು ಭಾಷೆ. ಇಂಥವೆಲ್ಲ ಭಾಷೆಗಳನ್ನು ಇವತ್ತೆಲ್ಲೋ ಒಂದು ಕಡೆ ಬದಿಗೊತ್ತಿ ಹಿಂದಿಯನ್ನೇ ಶ್ರೇಷ್ಠ ಭಾಷೆ ಮಾಡ್ಲಿಕ್ಕೆ ಹೊಂಟಿರ್ತೈತಿ. ಅದಕ್ಕೆ ಇದರಲ್ಲಿ ಭಾಷೆಯಲ್ಲಿ ತಾರತಮ್ಯ ಮಾಡುವಂತ ಈ ಸರ್ಕಾರಕ್ಕೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಎಚ್ಚರಿಕೆಯನ್ನು ಕೊಡ್ತೈತಿ. ಮುಂಬರುವ ದಿನಗಳಲ್ಲಿ ತಾವು ಈ ತಗೊಂಡಿರೋ ನಿರ್ಧಾರವನ್ನು ಕೈ ಬಿಡಬೇಕು. ಇದನ್ನು ಎಲ್ಲಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆಚರಣೆ ಮಾಡಬಾರದು. ಒಂದು ವೇಳೆ ಹಂಗೇನಾದರೂ ಆಚರಣೆ ತಾವು ತಂದ್ರೆ ಇದು ಪ್ರತ್ಯೇಕವಾಗಿ ಜಾತಿಗಳನ್ನು ವಿಂಗಡಣೆ ಮಾಡುವಂಗಾಗತ್ತೆ, ಪ್ರತ್ಯೇಕವಾಗಿ ಭಾಷೆಗಳನ್ನು ವಿಂಗಡಣೆ ಮಾಡುವಾಗತ್ತೆ, ಎಲ್ಲೋ ಒಂದು ಕಡೆ ದೇಶವನ್ನು ಒಡೆಯುವ ಪರಿಸ್ಥಿತಿಗೆ ಬರುವ ತರುವಂತಹ ನಿರ್ಧಾರ ಆಗೈತೆ ಅಂತ ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಅದಕ್ಕೆ ಜಯ ಕರ್ನಾಟಕ ಸಂಘಟನೆ ಇದನ್ನು ಕೈ ಬಿಡದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟಗಳು ರಾಜ್ಯಾದ್ಯಂತ ಹಮ್ಮಿಕೊಳ್ಳುತ್ತೇವೆ ಅಂತ ಇದನ್ನು ಸ್ಪಷ್ಟವಾಗಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಹೆಸರು ಮಹೇಶ್ ನಾಯಕ್, ಜಿಲ್ಲಾಧ್ಯಕ್ಷರು. ಇವತ್ತು ಅಣ್ಣಾ ಮುತ್ತಪ್ಪರಯ್ಯವರು ಸಂಸ್ಥಾಪಿಸಿರ್ತಕ್ಕಂಥ ಜೈ ಕರ್ನಾಟಕ ಸಂಘಟನೆ ಬಿ ಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವು ಇವತ್ತೊಂದು ಚಳವಳಿಯನ್ನು ಏನು ಹಮ್ಮಿಕೊಂಡಿದ್ದೀವಿ ಅಂದರೆ, ಇವತ್ತು ಭಾಷಾವಾರು ಪ್ರಾಂತ್ಯಗಳನ್ನು ಹೊಂದಿರತಕ್ಕಂಥ ಭಾರತ ದೇಶ, ಅವರವರ ಭಾಷೆ ಅವರವರಿಗೆ ಶ್ರೇಷ್ಠ, ಅವರವರ ರಾಜ್ಯಗಳಲ್ಲಿ ಅವರವರದೇ ಆದಂಥ ಭಾಷೆಗಳಿವೆ. ಬಹುತೇಕ ನಮ್ಮ ದೇಶದಲ್ಲಿ ಯಾವುದೂ ರಾಷ್ಟ್ರಭಾಷೆಯಾಗಿ ಇನ್ನೂ ತನಕನು ಅಧಿಕೃತವಾಗಿ ಆಗಿಲ್ಲ. ಆದರೆ ಇವತ್ತಿನ ದಿವಸ ಸರ್ಕಾರ ಒಂದು ತಪ್ಪು ನಿರ್ಧಾರವನ್ನು ಕೈಗೆತ್ತಿಕೊಂಡಿದೆ. ಹಿಂದಿ ಭಾಷೆ ಇದು ರಾಷ್ಟ್ರಭಾಷೆ ಅಂತಕ್ಕಂಥದ್ದನ್ನು ಮಾಡಿ ಹಿಂದಿ ದಿವಸ ಅಂತಕ್ಕಂಥದ್ದನ್ನು 14ನೇ ತಾರೀಕು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದೆ. ಇದು ಎಷ್ಟು ತಪ್ಪು ಅಂದರೆ, ಇವತ್ತು ನಮ್ಮ ಕನ್ನಡ ಭಾಷೆ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಇವತ್ತೊಂದು ಸಾಂಸ್ಕೃತಿಕ ಭಾಷೆ ಕನ್ನಡ. ಅತ್ಯಧಿಕ ಸಂಸ್ಕೃತವನ್ನು ಬಿಟ್ಟರೆ ಆ ಒಂದು ಕನ್ನಡಕ್ಕೆ ಇರುವಂಥ ಸ್ಥಾನಮಾನ ಇನ್ಯಾವ ಭಾಷೆಗಳಿಗೂ ಇಲ್ಲ. ಇಂಥದ್ದನ್ನು ಇವತ್ತು ಕನ್ನಡ ದಿವಸವನ್ನಾಗಿ ಆಚರಿಸಲಾರದೆ ಅಥವಾ ರಾಷ್ಟ್ರ ಭಾಷೆಯನ್ನಾಗಿ ಮಾಡಲಾರದೆ ಇವತ್ತು ಹಿಂದಿ ಭಾಷೆಯನ್ನು ಹಿಂದಿ ದಿವಸ ಅಂತ ಆಚರಣೆ ಮಾಡಲಿಕ್ಕೆ ಏನು ಹೊಂಟಿದೆ, ಇದು ಜನರಲ್ಲಿ ಆತಂಕ ಮೂಡಿಸಿದೆ. ಭಾಷಾವಾರು ಇವತ್ತು ಜಾತಿಗಳಲ್ಲಿ ಜಗಳ ಹಚ್ಚುವುದಲ್ಲದೆ ಇನ್ನು ಭಾಷೆಗಳಲ್ಲಿ ಕೂಡ ಜಗಳ ಹಚ್ಚುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದು ತಪ್ಪು ನಿರ್ಧಾರ. ಈ ನಿರ್ಧಾರವನ್ನು ಕೈ ಬಿಡದೆ ಹೋದರೆ ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಒಂದು ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಿ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ದಿನಗಳು ಬಹಳ ದೂರ ಇಲ್ಲ. ತಕ್ಷಣ ಇದನ್ನು ಮನವರಿಕೆ ಮಾಡಿಕೊಂಡು ಸರ್ಕಾರ ಇದನ್ನು ಕೈ ಬಿಟ್ಟು ಇದನ್ನು ರದ್ದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ. ಹೆಸರು ಸಂಗಮೇಶ್ಗೌಡರು, ನಗರಾಧ್ಯಕ್ಷ ಕಾರ್ಯ. ಜಾತಿ ಇದು ಮಾಡತ್ತಿಲ್ಲ, ಇದು ಜಾತಿ ಅನ್ಬೇಡಲ್ಲ, ಯಾವುದೇ ತರ ಇದಿಲ್ಲ. ನಾವು ಕರ್ನಾಟಕದಾಗಿದ್ದೇವೆ, ಕರ್ನಾಟಕ ನೀರು ಕುಡಿತಾ ಇದ್ದೇವೆ. ನನ್ನ ಭೀಮಾ ನದಿ, ಲಕ್ಷ್ಮೀ ನದಿ, ಕಾವೇರಿ ನದಿ ಅಂತ ಊರ ಹೆಸರಿದ. ಆದ್ರೆ ಯಾವ್ದಾರ ಹಿಂದಿ ನದಿ ಹಿಂದಿ ನೀರು ಹತ್ತಿರ್ತೀನಿ, ಯಾಕೆ ನೀವು ಜಾತಿ ಸಂಬಂಧ ಇದು ಮಾಡತ್ತರಿ? ಯಾ ಹಿಂದೂ ಜಾತಿ ಅನ್ನತ್ತರಿ? ಎಲ್ಲ ನಾವೆಲ್ಲ ಒಂದೇ ಕರ್ನಾಟಕದಾಗ ಅದೇ ಅಂದ್ರೆ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡಿರಿ. ಯಾಕೆ ಜಾತಿ ಸಂಬಂಧ ನೀವು ಜಾತಿ ಸಂಬಂಧ ವಿಗ್ಗಡ ಮಾಡಿ ಎಲ್ಲಬ್ರ ಮನಸ್ತಾಪಗಳು ಎಬ್ಬಿಸಿ ಎಲ್ಲರ ಹೋದ್ರೆ ಯಾವ್ದಕ್ ಕೇಳೋದಿಲ್ಲ. ಜಯ ಕರ್ನಾಟಕ, ಯಾಕಂದ್ರೆ ಇದು ಕರ್ನಾಟಕದಾಗ ಇದೇವ್ ನಾವು. ಕರ್ನಾಟಕ ನೀರು ಕುಡಿಯಾಕತ್ತೇವ ಅಂದ್ರೆ ಈ ಜಾತಿ ಬಗ್ಗೆ ಯಾಕೆ ಇದು ಮಾಡತ್ತಿರಿ ಸರ್ಕಾರ? ಇದು ಮಾಡ್ಕೋಬೇಕು. ಯಾಕಂದ್ರೆ ನಾವು ಮನವಿ ಪತ್ರ ಈಗ ಕೊಟ್ಟಿದ್ದೇವೆ, ಇಲ್ಲಿ ಬಂದು ಅವರೆಲ್ಲ ಈ ಮುಂದಿನ ಕಾರ್ಯ ಮಾಡ್ಬೇಕು. ಯಾಕಂದ್ರೆ ಜಾತಿ ಹಿಂದೂ ಜಾತಿ ಅಂತ ಯಾವತ್ತು ಯಾರ ಮುಂದೆ ಭೇದ ಭಾವ ಬರಬಾರ್ದು, ಬರಾಕ್ ಹೋಗ್ಬಾರ್ದು ಇನ್ ಮುಂದೆ.
ಅಶ್ವಿನಿ ಸಾಳು. ನಮ್ದು ಕರ್ನಾಟಕ ರಾಜ್ಯದೊಳಗಿದ್ದ ಕರ್ನಾಟಕದ ಭಾಷೆ ಮಾತಾಡೋದು ಮಾತೃಭಾಷೆ ಕನ್ನಡ. ಕನ್ನಡ ಬಿಟ್ಟು ಹಿಂದಿ ಭಾಷೆ ಒಳಗೆ ಹಿಂದಿ ಇದು ಒಂದು ನಾವು ಆಚರಿಸ್ತೇವೆ ಅಂದ್ರೆ ಅದು ತಪ್ಪಾಗತ್ತೆ ರೀ ಸರ್. ಕನ್ನಡ ಭಾಷೆ ಒಳಗಿದ್ದು ಕನ್ನಡ ಆಚರಣೆ ಮಾಡಿಕೊಂಡು ಕನ್ನಡ ಭಾಷೆ ಮಾಡಿ ಇದ್ರೊಳಗೆ ಹಿಂದಿ ತಂದು ಸೇರಿಸ್ತೀನಿ, ಆಮೇಲೆ ಬೇರೆ ಜಾತಿಯವ್ರದ್ದೆಲ್ಲ ಭಾಗಗಳ ಮಾಡ್ತೀನಿ ಅಂದ್ರೆ ಸರಿ ಅನ್ಸಂಗಿಲ್ಲ ಸರ್. ನಮ್ದು ಏನು ಕರ್ನಾಟಕ ಭಾಷೆ ಮಾತೃಭಾಷೆ ಐತಿ, ನಮಗೆ ಅದೇ ಇರಲಿ. ಇದು ಡಿ ಸಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಅವ್ರ ಮನವಿ ಪ್ರಕಾರ ಮನವಿ ತೊಗೊಂಡು ಇದನ್ನು ರಿಜೆಕ್ಟ್ ಮಾಡ್ಬೇಕಂತೇಳಿ ಮನವಿ ಕೊಟ್ಟೇವಿ. ಆದರೆ ಅವರು ಸರ್ಕಾರದವರು ಸ್ವಲ್ಪ ಎಚ್ಚರಿಕೆಯಿಂದ ಹೆಂಗೆ ಡಿಸೈಡ್ ತೊಗೋತಾರೆ ಅನ್ನೋದು ಅವ್ರ ಮ್ಯಾಲ ಬಿಟ್ಟಿದ್ದು ಸರ್ ಡಿಪೆಂಡ್. ನಮ್ದು ಏನೈತಿ ಕರ್ನಾಟಕ ಭಾಷೆ ನಮ್ದು ಏನೈತಿ ಮಾತೃಭಾಷೆ ನಮ್ದು ಇರಬೇಕು. ಹಿಂದಿ ಆಚರಣೆ ಮಾಡೋಕೆ ಕೊಡಬಾರ್ದು, ಇದು ಅವಾಯ್ಡ್ ಮಾಡ್ಬೇಕಂತೇಳಿ ಬೇಡ್ಕೊತೀವಿ ಸರ್. ಕರ್ನಾಟಕ ಇದು ಮಲ್ಲಮ್ಮ ರಮೇಶ್ ಲಮಾಣಿ ಹರಿದ. ವಿಚಾರವನ್ನು ಇವತ್ತೇನು ಸರ್ಕಾರ ಭಾರತ ಸರ್ಕಾರ ಹಮ್ಮಿಕೊಂಡಿದೆ, ಇದನ್ನ ನಾವು ಸಂಪೂರ್ಣವಾಗಿ ಜೈ ಕರ್ನಾಟಕ ಸಂಘಟನೆಯಿಂದ ಖಂಡಿಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದೀವಿ. ಇದರಲ್ಲೆಲ್ಲ ವಿವರಣೆಗಳನ್ನು ಕೊಟ್ಟಿದ್ದೀವಿ ಸರ್. ಕೆಲವಿನ ಪ್ರಕಾರ ಯಾವ ಯಾವ ಫಿಲಮ್ನಲ್ಲಿ ಯಾವ್ಯಾವ ರೀತಿ ಆದಂತಹ ಭಾಷಾವಾರು